ಮಂಡ್ಯದಲ್ಲಿ ರಸ್ತೆ ಮಧ್ಯೆಯೇ ಯುವಕರ ಹೈಡ್ರಾಮಾ ನಡೆದಿದೆ. ಎಲ್ಲಿ? ಮಂಡ್ಯದಲ್ಲಿ. ಮಂಡ್ಯದಲ್ಲಿ ರಸ್ತೆ ಮಧ್ಯೆ ಆಗಿರೋದು ಸಂಚಾರಿ ನಿಯಮ ಪಾಲಿಸದಕ್ಕೆ ಪೊಲೀಸರು ದಂಡವನ್ನ ಹಾಕಿದ್ರು. ದಂಡ ವಿಧಿಸಿದ್ದಕ್ಕೆ ಕೆಲ ಯುವಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಹೈಡ್ರಾಮಾ ಸೃಷ್ಟಿಸಿದ ಯುವಕರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಅನ್ನು ಮಾಡಿದ್ರು. ಮಂಡ್ಯದ ಹಳೆ ಮೈಸೂರು ಬೆಂಗಳೂರು ಹೆದ್ದಾರಿಯ ಫ್ಯಾಕ್ಟರಿ ವೃತ್ತದಲ್ಲಿ ನಡೀತಾ ಇದ್ದಂತ ತಪಾಸಣೆ ಇದು. ಲಾಠಿ ಎಳೆತ್ತು ಬೀಳ್ತಾ ಇದ್ದಂತೆ ಸ್ಥಳದಿಂದ ಕಾಲ್ ಕಿತ್ತರು ಯುವಕರು ಅಲ್ಲಿಂದ. ಸಹೋದ್ಯೋಗಿ ರೋಹಿತ್ ಈಗ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರೋಹಿತ್, ಅಂದರೆ ಈಗ ನಿಯಮಗಳನ್ನು ಪಾಲಿಸಿಲ್ಲಪ್ಪ, ನಿನ್ನ ದಂಡ ಕಟ್ಟು ಅಂತ ಹೇಳೋದು ತಪ್ಪು ಅನ್ನೋ ರೀತಿಯಲ್ಲಿ ಯುವಕರು ಬಂದ್ಬಿಟ್ಟಿದ್ದಾರಾ ಅಂತ? ಅರುಣ್, ಒಂದ್ ರೀತಿ ಪುಂಡರ ಅಟ್ಟಹಾಸ ಮಂಡ್ಯದಲ್ಲಿ ದಿನದಿಂದ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಕೂಡ ಇವತ್ತು ಪೊಲೀಸರ ಮೇಲೆ ಕೂಡ ಈ ಒಂದು ಯುವಕರ ತಂಡ ಏನು ದೌರ್ಜನ್ಯ ಎಸಲು ಕೂಡ ಮುಂದಾಗಿರುವಂತದ್ದು. ಪ್ರತಿನಿತ್ಯವೂ ಕೂಡ ಒಂದೊಂದು ಸರ್ಕಲ್ ನಲ್ಲಿ ಪೊಲೀಸ್ನವರು ನಿಯಮಾನುಸಾರವಾಗಿ ಏನು ಸಂಚಾರ ನಿಯಮವನ್ನ ಪಾಲಿಸದವರಿಗೆ ಏನು ದಂಡ ಹಾಕುವ ಪ್ರವೃತ್ತಿಯನ್ನ ಬೆಳೆಸ್ಕೊಂಡ್ ಬಂದಿರುವಂತದ್ದು. ಆ ನಿಟ್ಟಿನಲ್ಲಿ ಇವತ್ತು ಫ್ಯಾಕ್ಟರಿ ಸರ್ಕಲ್ ನಲ್ಲಿ ಮಂಡ್ಯದ ಸಂಚಾರ ವಿಭಾಗದ ಪೊಲೀಸರು ಏನು ಏನು ವಾಹನಗಳಿಗೆ ದಂಡ ವಿಧಿಸುವಂತ ಸಂದರ್ಭದಲ್ಲಿ ಒಂದಷ್ಟು ಯುವಕರು ಅಂದ್ರೆ ಪದೇ ಪದೇ ಒಂದಷ್ಟು ಸರ್ಕಲ್ ನಲ್ಲಿ ಪುಂಡರು ಅಟಹಾಸಗಳು ನಡೀತಾ ಇತ್ತು. ಅದೇ ರೀತಿಯಾಗಿ ಇವತ್ತು ಅದೇ ಒಂದು ಗುಂಪು ಬಂದು ಯಾಕೆ ಫೈನ್ ಆಗ್ತಾ ಇದ್ರೆ ಇಲ್ಲಿ ಬಂದು ಈ ಸರ್ಕಲ್ ನಲ್ಲಿ ನೀವು ಫೈನ್ ಹಾಕಬಾರ್ದು ಅಂತೇಳಿ ಕೂಡ ಏಕಾಏಕಿ ಆ ಒಂದು ಪೊಲೀಸರ ಮೇಲೆ ಎರಗಿ ಬೀಳ್ತಾರೆ. ಇದಕ್ಕೆ ಪೊಲೀಸರು ಕೂಡ ಮೊದಲಿನಾಗಿ ಪ್ರತಿಕ್ರಿಯೆ ನೀಡಲ್ಲ, ಅವ್ರ ಪಾಡಿಗವ್ರು ಫೈನ್ ಆಗ್ತಾ ಇರ್ತಾರೆ. ಇದನ್ನ ಖಂಡಿಸಿ ಬರುವಂತ ವಾಹನಗಳೆಲ್ಲವನ್ನು ಕೂಡ ತಡೆದು ಪ್ರತಿಭಟನೆ ಮಾಡಕ್ಕೆ ಮುಂದಾಗ್ತಾರೆ. ಪೊಲೀಸರು ಎಷ್ಟೇ ಹೇಳಿದ್ರು ಕೂಡ ಕೇಳಿದಂತ ಸಂದರ್ಭದಲ್ಲಿ ಪೊಲೀಸರು ಅನಿವಾರ್ಯತೆಯಾಗಿ ಒಂದೆರಡು ಯುವಕರಿಗೆ ಲಾಠಿ ಬೀಸುವಂತ ಕೆಲಸಗಳು ಕೂಡ ಆಗ್ತದೆ. ತದನಂತರ ಲಾಠಿ ಬೀಸಿದ ತಕ್ಷಣವಾಗಿ ಇವರೆಲ್ಲರೂ ಕೂಡ ಓಡೋಗುವಂತದ್ದು. ಈ ಒಂದು ಪುಂಡರಿಗೆ ಮಂಡ್ಯದಲ್ಲಿ ಪದೇ ಪದೇ ಹೆಚ್ಚಾಗ್ತಾ ಇರುವಂತದ್ದು ಇವರ ಅಟ್ಟಹಾಸ. ಈ ನಿಟ್ಟಲ್ಲಿ ಮಂಡ್ಯದಲ್ಲಿ ಪೊಲೀಸರು ಈಗಾಗಲೇ ಅವ್ರಿಗೆ ವಾರ್ನಿಂಗ್ ಅನ್ನು ಕೊಟ್ಟಿದ್ರು ಈ ಹಿಂದೆಯೂ ಸಹ. ಆದ್ರೆ ಇದೀಗ ಮತ್ತೆ ಅದೇ ರೀತಿಯಾದಂತಹ ಪ್ರವೃತ್ತಿಯನ್ನು ಬೆಳೆಸ್ಕೊಂಡ ನಿಟ್ಟಲ್ಲಿ ಪೊಲೀಸರು ಲಾಠಿ ಮೂಲಕವಾಗಿ ಅವ್ರಿಗೆ ಪಾಠ ಕಲಿಸಬೇಕಾದಂತ ಅನಿವಾರ್ಯತೆ ಇದೀಗ ಎದುರಾಗಿದ್ದಂತೂ. ಅರುಣ್. ಓಕೆ ರೋಹಿತ್, ಮೇಲೆ ಮಾಹಿತಿಗೆ ಧನ್ಯವಾದಗಳು.